Hi friends, welcome back to my channel. Pallavi Rajkumar channel ge nimmellarigu swagata suswagata. Mattomme nanu innond video dondige nimme munde bandidini innondu games video dondige baby shower ella mugitu matte simanta ella traditional like photo shoot kuda aitu ella aitu adadmele iga relax aagi swalpa hottu kootidivi nam Ritvik ge pintu nan tamma oota madasta idane vattesu anta avanu avan mamun hatrane oota madskota idane ಪಿಂಟು ಮಾಮ ತಿನ್ನಿಸ್ಬೇಕು ಅಂತ. ನೆಕ್ಸ್ಟು ಅದೆಲ್ಲ ಆದಮೇಲೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಫೋಟೋಶೂಟ್ ಎಲ್ಲ ಮುಗಿಸಿ ಆಮೇಲೆ ಜ್ಯೂಸ್ ಪಾರ್ಟಿ ಮಾಡಿದ್ವಿ ನೋಡಿ. ನಾವು ಜ್ಯೂಸು ತಂದಿದ್ವಿ, ಎಲ್ಲ ಶೆಕೆ ಆಗ್ತಾ ಇತ್ತು ತುಂಬ. ಇದನ್ನ ಮಳೆ ಬಂದಿದ್ರು ಕೂಡ ಅಷ್ಟು ಶೆಕೆ ದಾಹ ಜಾಸ್ತಿ ಆಗ್ತಾ ಇತ್ತು. ಸರಿ, ಫೈನಲಿ ಜ್ಯೂಸ್ ತರಿಸಿ ಮಿನಿಮೇಲೆಯಿಂದ ಜ್ಯೂಸ್ ಆದರೂ ಕುಡಿಯೋಣ ಅಂದ್ಬಿಟ್ಟು ರಾಜ್ಕುಮಾರ್ ತಂದಿದ್ದಾರೆ ಜ್ಯೂಸ್ ಎರಡು ಬಾಟಲ್, ಒಂದು ಸೆವೆನ್ ಅಪ್ಪು ಒಂದು ಮಿನಿಯಿಂದ. ಆಮೇಲೆ ಜ್ಯೂಸ್ ಕುಡಿತಾ ಇದ್ದೀವಿ ಎಲ್ಲರೂ. ಈಗ ಮಾರಾಟೆ ಹೊಡ್ಕೊಂಡು ಕೂತ್ಕೊಂಡಿದ್ದೀವಿ. ಗೇಮ್ ಯಾವ್ದು ಆಡೋದು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಎಲ್ಲರೂ ಟ್ರೂತ್ ಆರ್ ಡೇರ್ ಆಡೋಣ, ಇಲ್ಲಾಂದರೆ ದಂಶರಥ ಆಡೋಣ ಅಂತ ಇದ್ದೀವಿ. ನಾವು ಫ್ಯಾಮಿಲಿ ಗೇಮು ನಮ್ಮದು ಯಾವಾಗಲೂ ದಂಶರಥನೇ. ಫೈನಲಿ ನಾವು ದಂಶರಥ ಆಡೋಕ್ಕೆ ಇವಾಗ ರೆಡಿ ಆಗಿದ್ದೀವಿ. ಜ್ಯೂಸ್ ಕುಡಿತಾ ಇದ್ದೀವಿ, ರಿಲ್ಯಾಕ್ಸ್ ಮಾಡೋಣ ಫಸ್ಟು ಅಂತ. ಇದು ಕಂಟಿನ್ಯೂ ವಿಡಿಯೋ ಬರುತ್ತೆ ನೋಡಿ, ನಾವು ಯಾವ ರೀತಿ ಗೇಮ್ ಆಡಿದ್ದೀವಿ ಅಂತ. ಸಖತ್ ಫನ್ ಆಗಿದೆ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಈ ಥರ ದಂಶರಥ್ ಗೇಮ್ಸ್ ಎಲ್ಲ ಆಡ್ಬೋದು. ನಿಮ್ಮ ಫ್ಯಾಮಿಲಿ ಎಲ್ಲ ಜೊತೆ ಸೇರಿದಾಗ ಯಾವುದಾದ್ರು ಫಂಕ್ಷನ್ಗೆ ತುಂಬ ಚೆನ್ನಾಗಿರುತ್ತೆ, ಫನ್ ಆಗಿರುತ್ತೆ. ಕಂಟಿನ್ಯೂ ವಿಡಿಯೋ ನೋಡಿ, ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾವು ಯಾವ ರೀತಿ ದಂಶರಥ್ ಗೇಮ್ ಆಡಿದ್ವಿ ಫ್ಯಾಮಿಲಿ ಜೊತೆ ಅಂತ. ಎಷ್ಟು ಫನ್ ಆಗಿರುತ್ತೆ, ಎಷ್ಟು ಒಂದು ಮೈಂಡ್ ರಿಫ್ರೆಶ್ ಆಗುತ್ತೆ ಫ್ಯಾಮಿಲಿ ಜೊತೆ ಇದ್ದಾಗ ಅಂತ. ಕಂಟಿನ್ಯೂ ವಿಡಿಯೋ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈಗಲೇ ಹೋಗಿ ಫಸ್ಟ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಹಾಗೆ ಲೈಕ್ ಮಾಡಿ. ಇದು ವಿಡಿಯೋ ನಿಮಗೆ ಎಷ್ಟು ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗಬೇಕು ಅಂದರೆ ನನಗೆ ಜಾಸ್ತಿ ಲೈಕ್ಸ್ಗಳ್ಬೇಕು. ಅದಕ್ಕೋಸ್ಕರ ನೀವು ಫಸ್ಟ್ ನೋಡಿದ ತಕ್ಷಣವೇ ಲೈಕ್ ಮಾಡಿ ವಿಡಿಯೋಗೆ. ಹಾಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಹಾಗೆ ನಾನು ಜಾಸ್ತಿ ವಾಯ್ಸ್ ಓವರ್ ಕೊಡಲ್ಲ. ಗೇಮ್ಸ್ ಯಾವ್ಯಾವ ರೀತಿ ಆಡಿದ್ವಿ ನೋಡಿ, ಎಂಜಾಯ್ ಮಾಡಿ ನೋಡಿ. ಇವತ್ತು ನಾವು ಬೇಬಿ ಶವರ್ ಪ್ರೋಗ್ರಾಮ್ ಮುಗಿಸಿ ಎಲ್ಲ ಆದ್ಮೇಲೆ ಫ್ಯಾಮಿಲಿ ಕುತ್ಕೊಂಡು ದಂಶರಥ ಆಡ್ತಾ ಇದೀವಿ. ಆ ಕಡೆ ಅವ್ರದೊಂದು ಟೀಮ್ ಇದೆ, ಇದು ನಮ್ ಟೀಮು. ಇದು ನನ್ನ ತಮ್ಮ ರುಚಿತ್, ಈ ಕಡೆ ಸ್ಪಾಂಜಿ ಸ್ಪಂದನ. ಶಾರ್ಟ್ ಫಾರ್ಮ್ ಆಗಿ ಅವ್ಳನ್ನ ನಿಕ್ ನೇಮ್ ಆಗಿ ಸ್ಪಾಂಜಿ ಅಂತ ಕರಿತೀವಿ. ಇವರು ನಮ್ಮ ಅಂಕಲ್ ಉಮೇಶ್ ಅಂಕಲ್. ಇವ್ರು ನಮ್ಮ ಮಮ್ಮಿ ಗೊತ್ತಿದೆಯಲ್ಲ, ನಮ್ಮಮ್ಮ ಅವರು ಮಾತೃ ದೇವೋ ಭವ. ಇಷ್ಟು ಜನ ನಮ್ ಟೀಮ್. ಹಾಯ್ ಮಾಡಿ ಹಂಗೆ. ಇದು ನನ್ನ ಮಗ ರಿತ್ವಿಕ್ ರಾಜ್ ವಿಕ್ಟ್ರಿ. ಇದು ನಮ್ಮ ಆಂಟಿ ಗಿರ್ಜಾಮ್ ಅವ್ರದ್ದು. ಇವತ್ತು ಉಸ್ತುವಾರಿ, ಇವತ್ತು ಪ್ರೋಗ್ರಾಮ್ ಎಲ್ಲ ಅವ್ರದೇ ಮ್ಯಾನೇಜ್ಮೆಂಟ್, ಅವರೇ ಮಾಡಿರೋದು ಪ್ರೋಗ್ರಾಮ್ ಎಲ್ಲ. ಇವಾಗ ಎಲ್ಲ ಕುತ್ಕೊಂಡು ಸ್ವಲ್ಪ ಜನ ಎಕ್ಸಿಟ್ ಆಗಿದ್ದಾರೆ, ಅವ್ರವ್ರ ಮನೆಗೆ ಹೋಗ್ಬಿಟ್ಟಿದ್ದಾರೆ. ಈಗ ಎಷ್ಟು ಜನ ಇದೀವಿ ಎಲ್ಲ ಸೇರ್ಕೊಂಡು ಏನು ದಂಶರಥ ಆಡ್ತಾ ಇದೀವಿ. ಇವ್ರು ಗಿರಿಜಮ್ಮ ಅವರು ಇವತ್ತು ಪ್ರೋಗ್ರಾಮ್ ಎಲ್ಲ ಮಾಡಿದ್ದು, ಇವರೇನೆ ಆರ್ಗನೈಸರ್ ಅಂಡ್ ಎಡಿಟರ್ ಪ್ರೊಡ್ಯೂಸರ್. ಆಮೇಲೆ ಅವರ ಆಕ್ಟಿಂಗ್ ಎಲ್ಲ ಅವ್ರದೇ. ಇವತ್ತು ಪ್ರೋಗ್ರಾಮ್ ಉಸ್ತುವಾರಿ. ಆಮೇಲೆ ಇವ್ರದ್ದು ಮೌಲ್ಯ ಅವರು ನಮ್ಮ ತಂಗಿ, ಆ ಕಡೆ ನಮ್ಮ ಅತ್ತೆ ಅವರು, ಇಲ್ಲಿ ನಮ್ಮ ಮದನ್ ಅವರು ನನ್ನ ತಮ್ಮ. ಹಲೋ ಹೇಳೋ. ನೆಕ್ಸ್ಟ್ ವಿನ್ನರ್ ನಮ್ದೇನೆ ದಂಶರಥ್ ಅಲ್ಲಿ. ಈಗ ವಿಡಿಯೋ ಮಾಡ್ತಾ ಇರೋದು ನನ್ನ ತಮ್ಮ ವಿಡಿಯೋ ಮಾಡ್ತಿದ್ದ. ಇವನೇ ನನ್ನ ತಮ್ಮ ರಿಶಾಂತ್. ಇಷ್ಟು ಜನ ನಮ್ದು ಟೀಮ್ ಇದೆ. ಇವಾಗ ದಂಶರಥ್ ಆಡ್ತೀವಿ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ಯಾವ ತರ ದಂಶರಥ್ ಆಡೋದು ಅದು ಏನು ಅಂತ ನಾನು ನಿಮ್ಗೆ ವಿಡಿಯೋ ಏನು ಮಾಡ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ಹೇಳು ಈಗ ನೋಡಿ. ಡೀಸೆಲ್ ಕಪ್ ನಮ್ದೇ. ಹುಡುಗಾಟವೋ ಪರಮಾತ್ಮ ನಾಟವೋ ಅಲ್ಕೋಪ್ಪ ಮೂರಕ್ಷರನ ಮೂರ್ ಪದ. ಹೀರೋ ನಾನು ನಾವೆಲ್ಲ
ನಾವೆಲ್ಲರೂ ನಮ್ ಟೀಮು ನಮ್ ಟೀಮು ಇಲ್ಲಿ ನಮ್ ಟೀಮು ಹೊರಗಡೆ ನಮ್ ಟೀಮು ರೌಂಡ್ಸ್ ಹೊಡಿಬೇಕು ಅಂತ ನಾವೆಲ್ಲರೂ ಒಂದೇ ಒಂದಾಗಿದ್ದರೆ ಒಂದಾಗಿದ್ದರೆ ಕುಟುಂಬ ನಮ್ಮ ಕುಟುಂಬ ಕುಟುಂಬ ಫ್ಯಾಮಿಲಿ ಫ್ಯಾಮಿಲಿ ಒಂದಾಗಿ ಬಾಳೋಣ ಕರೆಕ್ಟ್ ಕರೆಕ್ಟ್ ಯಪ್ಪ ಯಾವ ಹೀರೋ ನಾವೆಲ್ಲ ಒಂದೇ ನಮಗಾಗಿ ನಮ್ಮ ಸಂಸಾರ ನಮ್ಮ ಸಂಸಾರ ಆನಂದ ಸಾಗರ 40 seconds to go ಸುಮ್ಮನೆ ಸುಮ್ಮನೆ ಈಗ ಡಿಸ್ಟರ್ಬ್ ಮಾಡಬೇಡ ಕನ್ನಡ ಅಕ್ಷರಗಳು ಹೇಳು ಎಷ್ಟನೇ ಅಕ್ಷರ ಫಸ್ಟ್ನೇ ಅಕ್ಷರ ಕನ್ನಡ ಅಕ್ಷರಗಳಲ್ಲಿ ಟೈಮು ಪಂಜರದ ಗಿಳಿ ಪಾರು ಈಗ ನೋಡಿ ನನ್ನ ತಮ್ಮ ಅವ್ರು ಆಕ್ಟಿಂಗ್ ಮಾಡಕ್ ಹೋಗ್ತಾ ಇದಾರೆ ಆಪೋಸಿಟ್ ಟೀಮ್ ಅವರಿಂದ ಈಗ ನಾವು ಮೂವಿ ನೇಮ್ ಹೇಳೋದು ಕಿವಿನಲ್ಲಿ ಅವರು ಆಕ್ಟಿಂಗ್ ಮಾಡಿ ಅದನ್ನ ತೋರಿಸ್ಬೇಕು ಈ ವಿಡಿಯೋದಲ್ಲಿ ಅಂದ್ರೆ ಈ ಗೇಮ್ ಅಲ್ಲಿ ಯಾವ್ದು ರೂಲ್ಸ್ ಅಂದ್ರೆ ಫಸ್ಟ್ ನಮ್ ಟೀಮ್ ಕರ್ಕೊಂಡೋಗಿ ಇದು ಯಾವ ರೀತಿ ಗೇಮ್ ಅಂದ್ರೆ ಫಸ್ಟ್ ನಮ್ ಟೀಮ್ ಅವ್ರನ್ನ ಅವ್ರ ಒಬ್ರು ಕರ್ಕೊಂಡು ಹೋಗಿ ಕಿವಿನಲ್ಲಿ ಮೂವಿ ನೇಮ್ ಹೇಳ್ತಾರೆ ಅದನ್ನ ನಮ್ ರಿಶಾಂತ್ ಇವಾಗ ಆಕ್ಟಿಂಗ್ ಮಾಡಿ ತೋರಿಸ್ತಾ ನಾವ್ ಆದ್ರೆ ಮೂವಿ ನೇಮ್ ಹೇಳಕ್ ಆಗ್ಲಿಲ್ಲ ಫಸ್ಟ್ ಲೆಟರ್ ಅತರ ಹಳೆ ಮೂವಿ ನೇಮ್ ಆಗ್ಲಿ ಹೊಸ ಮೂವಿ ನೇಮ್ ಆಗ್ಲಿ ಅವ್ರು ಕಿವಿನಲ್ಲಿ ಹೇಳ್ತಾರೆ ಅವ್ರು ಕರ್ಕೊಂಡು ಹೋಗಿ ಅವ್ರು ಒಂದು ಮೂವಿನ ಚೂಸ್ ಮಾಡಿ ಅದನ್ನ ಇವರು ಆಕ್ಟಿಂಗ್ ಮಾಡಿ ಹೇಳ್ಬೇಕು ಅವ್ರು ಆಕ್ಟಿಂಗ್ ಮಾಡಿದ್ನ ನಾವು ಯಾವ ಮೂವಿ ಅಂತ ನಾವ್ ಹೇಳ್ಬೇಕಾಗುತ್ತೆ ಆದ್ರೆ ಇವ್ ನಾವ್ ಈ ಸಲ ಈ ಟೀಮ್ ಅಲ್ಲಿ ಈ ಗೇಮ್ ಸೋತಿದೀವಿ ನೆಕ್ಸ್ಟ್ ಈಗ ನಾವು ಅವ್ರಿಗೆ ಕಿವಿನಲ್ಲಿ ಮೂವಿ ನೇಮ್ ಹೇಳಿದ್ರೆ ನಾವೆಲ್ಲ ಡಿಸ್ಕಸ್ ಮಾಡಿ ಒಂದು ಮೂವಿ ನೇಮ್ ನ ಅವ್ರು ಕಿವಿನಲ್ಲಿ ಹೇಳ್ಬಿಟ್ಟು ಬಂದಿರ್ತೀವಿ ಅವನ್ ಇವಾಗ ತೋರ್ಸೋ ಮಾಡಿ ತೋರಿಸ್ತಾನೆ ಅವಾಗ ಅವ್ರ ಟೀಮ್ ಅವರು ಅದನ್ನ ಮೂವಿ ನೇಮ್ ಹೇಳ್ಬೋದು ಅಷ್ಟೇ ರೂಲ್ಸ್ ಈ ತರ ಗೇಮ್ ಆಡೋದು ನೋಡೋಣ ಯಾರು ಗೆಲ್ತೀವಿ ಅಂತ ಕೊನೆವರೆಗೂ ನೋಡಿ ಈ ವಿಡಿಯೋನ ಸ್ಕಿಪ್ ಮಾಡಿ ಇಲ್ಲಿ ಸ್ಟಾಪ್ ವಾಚ್ ಈಗ 3 ನಿಮಿಷ ಟೈಮಿಂಗ್ಸ್ ಇಲ್ಲಿ ಅವನ ಆಕ್ಟಿಂಗ್ ಮಾಡ್ತಾ ಇದ್ದಾನೆ ಇವರಿಗೆ ಕಂಡುಹಿಡಿಬೇಕು ಮಾತಾಡೋಂಗಿಲ್ಲ ಬರೀ ಆಕ್ಷನ್ ಅಲ್ಲಿ ಮಾತ್ರ ಮಾಡ್ಬೇಕು ಇಲ್ಲಿ ಟೈಮ್ ಓಡ್ತಾ ಇದೆ ರೆಡ್ ರೋಸ್ ಸಿಗ್ನಲ್ ರೆಡ್ ರೋಸ್ 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 ಓಡ್ತಾ ಇರುತ್ತೆ ಟೈಮ್ ಓಡ್ತಾ ಇದೆ ಎರಡನೇ ಪದ ರೋಸ್ ಫಸ್ಟ್ ಪದ ರೋಸ್ ಮೊದಲ ಎರಡು ರೋಸ್ 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 ಹೋಗಿತ್ತು ಇವಾಗ ಎರಡನೇ ಪದ ಸ ವಿ 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 ಸ ನಮಗೆ ಏನಂತಾರೆ ವಿಕ್ಟ್ರಿ ಸುನ ವಾ ವಾ ನಾ ಬಾಯ್ ಬಿಡಂಗಿಲ್ಲ ರೋಸ್ 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 ರೆಡ್ ರೋಸ್ ರೆಡ್ ವಿಕ್ಟ್ರಿ 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 ರೋಸ್ ವಿಕ್ಟ್ರಿ ರೋಸ್ ವಿಕ್ಟ್ರಿ ರೋಸ್ ವಿಲ್ಲ ರೋಸ್ ವಿಲ್ಲ ರೋಸ್ ವಿಲ್ಲ ನೋಡಿ ಈಗ
ಈಗ ನೋಡಿ ಈ ಟೀಮ್ ಇಂದ ಗೆದ್ದಿದ್ದಾರೆ. ಈಗ ಮತ್ತೆ ಡಿಸ್ಕಸ್ ಮಾಡ್ತಾ ಇದಾರೆ ಯಾವ ಮೂವಿ ಹೇಳೋದು ನಮ್ಗೆ ಕಿವಿನಲ್ಲಿ ಅಂತ. ಈಗ 1 point ಅವ್ರಿಗೆ ಹೋಗಿದೆ. ರೋಸಸ್ ವಿಲ್ಲಾ ಅಂತ ಮೂವಿ ನೇಮು ಅವ್ರು ಹೇಳಿದ್ರು, ಅವ್ನು ಆಕ್ಷನ್ ಮಾಡ್ತಿದ್ದಂಗೆ ಹೇಳಿದ್ರು. ಓಕೆ, 1 point ಫಾರ್ ದೆಮ್. ನಮ್ಗೆ 0 point. ಹೀರೋ ಗೊತ್ತಿದ್ರೆ ಗೊತ್ತು ಅಂತ ಹೇಳ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀನಿ. ಸರಿನಾ? ಆಮೇಲೆ ಅಷ್ಟನೇ ಅಕ್ಷರ, ಸೆಕೆಂಡ್ ಅಕ್ಷರ, ಮೂರನೇ ಅಕ್ಷರ, ಮೂರು ಅಕ್ಷರ ಗೊತ್ತಾದ್ರೆ ಫಸ್ಟ್ ನಮ್ ಫೋಕಸ್ ಮೂರು ಅಕ್ಷರ ಏಳು ಕಡೆ ಆಯ್ತಾ? ಇಲ್ಲಿ ನೋಡಿ ಪಾಯಿಂಟ್ ಬರಿತಾ ಇದಾರೆ. ಅವ್ರಿಗೆ 1 point ಆಗಿದೆ, ನಮ್ಗೆ 0 point. ಸರಿ ಇಲ್ಲ, 0 points. ನೀನೇ ಹೇಳ್ಬೇಕು ತಪ್ಪುಗಳಿಗೆ. ಅಂಬರೀಶ್ ಏನ್ ಮಾಡ್ಕೋ, ಆಕ್ಷನ್ ಮಾಡ್ಬೋದು. ಅಂಬರೀಶ್ ಶಂಕರ್ ನಾಗ್, ಶಂಕರ್ ನಾಗ್ ಹೇಳ್ರು. ಅಂಬರೀಶ್ ಹಳೇದು, ಹಳೇದು ಒಟ್ನಲ್ಲಿ ಯಾವ್ದು? ಅಯ್ಯೋ, 9 ಅಕ್ಷರ. 9 ಅಕ್ಷರ, 9 ಅಕ್ಷರದ್ದು. ನೀವು 9 ಅಕ್ಷರ ಕಂಡಿಡಿ. ಅಮ್ಮ ಕಡೆಯಿಂದ 1 point ಸಿಕ್ಕಿದೆ ನಮ್ಗೆ. ಅಂಕಲ್ನಲ್ಲಿ ಈಗ ನನ್ನ ಹಸ್ಬೆಂಡ್ ಆಕ್ಟಿಂಗ್ ಮಾಡ್ತಾ ಇದಾರೆ. ಇವ್ರು ಮೂವಿ ನೇಮ್ ಹೇಳ್ಬೇಕು, ಅವ್ರ ಟೀಮ್ ಅವರೇ ಮೂವಿ ನೇಮ್ ಹೇಳ್ಬೇಕು, ನಾವು ಮೂವಿ ನೇಮ್ ನ ಕ್ವೀನಲ್ಲಿ ಹೇಳಿರ್ತೀವಿ. ಸೀರಿಯಸ್ ಆಗಿ ನಡೀತಾ ಇದೆ. ದಾಮ್ಶರತ್ ಟೈಮ್ ಓಡ್ತಿದೆ. ಟೀಮ್ ಅವರೆಲ್ಲ ಸೀರಿಯಸ್ ಆಗಿ ಕುತ್ಕೊಂಡು ನೋಡ್ತಾ ಇದಾರೆ. ನಾವು ಸೀರಿಯಸ್ ಆಗಿ ನೋಡ್ತಾ ಇದೀವಿ, ಹೇಳ್ತಾ ಇದಾರ ಇಲ್ವಾ? ಟೈಮ್ ಓಡ್ತಾ ಇದೆ. ಡೀಸೆಲ್, ಪೆಟ್ರೋಲ್ ಹಾಕೋದು, ನೀನ್ ಯಾಕೆ ಆಡ್ತಾ ಇದ್ದೀವಿ? 1:37 ಚಕ್ರ ಇಂಜಿನ್. ನನ್ನ ಹಸ್ಬೆಂಡ್ ಟೀಮ್ ಇಂದ ಅಂದ್ರೆ 1:50 ಆಕ್ಷನ್ ಮಾಡಿ ಏನೋ ಮೂವಿ ನೇಮ್ ಕಂಡಿಟ್ಬಿಟ್ಟಿದ್ದಾರೆ. ಯಾವುದು? ಡಬಲ್ ಇಂಜಿನ್ ಅಂತ. ನಮ್ ಟೀಮ್ ಕಡೆಯಿಂದ ಸ್ಪಂದನ ಹೋಗಿದ್ದಾಳೆ ಆಕ್ಟ್ ಮಾಡಕ್ಕೆ. ನಾವ್ ಹೇಳ್ಬೇಕು ಓಂ ಶಾಂತಿ.
ಬಾಂಬು ಸೆಕೆಂಡ್ ಸ್ಪಂದನ ಒಬ್ಳೆ ಅಯ್ಯೋ ಒಬ್ಬಳೆ ಊರಿಗೊಬ್ಳೆ ಪದ್ಮಾವತಿ ಒಬ್ಳೆ 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 ಒಬ್ಬಳೆ ಲಾವಣ್ಯ ಕೈ ಕೊಟ್ಬಿಟ್ಲು ಬೇಡ ಅಂತ ಹೇಳ್ಬಿಡ್ತಾರಂತೀಯ ಅಯ್ಯೋ ಒಬ್ಬಳೆ ಪಿಂಕಿ ಕೇಳಲಿಲ್ಲ ಅಯ್ಯೋ ಲಾರಿ ಒಬ್ಬಳೆ ರಂಗ ಅಯ್ಯೋ ಏನು ಲಾದ ಮೇಲೆ ಒಬ್ಬಳೆ ಲಾಲ ಒಬ್ಬಳೆ ಲಾಲಿ ಆಯ್ತಾ ಟೈಮ್ ನೋಡಿ ಸ್ಪಂದನ ಚೆನ್ನಾಗಿ ಆಕ್ಷನ್ ಮಾಡಿದ್ರು ಅದ್ರ ನಾವೇ ಮೂವಿ ನೇಮ್ ಹೇಳಿಲ್ಲ ಒಬ್ಬಳೆ ಲೈಲಾಗೋಸ್ಕರ ನಾವು ಹೇಳಂಗಿಲ್ಲ ನಮ್ ಕನ್ನಡ ಡಬ್ ಮಾಡಿರೋದಲ್ಲ ಅದು ಕನ್ನಡ ಮೂವಿ ರೋಸ್ವಿಲ್ಲ ತಮಿಳ್ ಮೂವಿ ಡಬ್ ಮಾಡಿರೋದು ಸೇರಿ ಆಯ್ತು ಬಿಡು ಸೆಲ್ಫಿ ರೆಡಿ 1 2 3 ಟೈಮ್ಸ್ ಸ್ಟಾರ್ಟ್ ನೌ ಈಗ ಗಿರ್ಜಮ್ಮ ಅವರು ಆಕ್ಷನ್ ಮಾಡ್ತಾ ಇದಾರೆ ಅವ್ರ ಟೀಮ್ ಅವರು ಮೂವಿ ನೇಮ್ ಹೇಳ್ತಾ ಇದಾರೆ ಅಂದ್ರೆ ಕಂಡಿಡಿತಾ ಇದಾರೆ ನಾನ್ ಮಾಡ ನೀನೇ ಮಾಡಿದೀನಿ ಮತ್ತಾದ್ರೂ ನಾವೇನ್ ಮಾಡೋದು ಟೈಮಿಂಗ್ಸ್ ನೋಡ್ಕೊಳ್ಳಿ ಗೋವಿಂದ ಗೋವಿಂದ ನಾರಾಯಣ ಪೂಜಾರಿ ಪೂಜಾರಿ ನಾವೇನು ಮಾತಾಡೋದು ಅಲ್ಲ ಇನ್ನು ಟೈಮ್ ಇದೆ ಅಲ್ಲ ಅಲ್ಲ ಜೋಯಿಸ ಪಾಪ ನಮ್ ಋತ್ವಿಕ್ ಮಲ್ಕ ಮುಟ್ಟಿದಾನೆ ನಮ್ ಚಿನ್ನಿ ನಮ್ ಋತ್ವಿಕ್ ಬಂದಿದೀನಿ ಜಾಸ್ತಿ ಆಗಿದೆ ಇಸ್ಕೊಳ್ಳಿಲ್ಲ
ಫೈನಲ್ ಆಗಿ ನಮ್ಮ ಗಾನು ಟೀಮು ಅಂದರೆ ರಾಜ್ಕುಮಾರ್ ಇದ್ರಲ್ಲ ಆ ಟೀಮು ಗೆದ್ದರು, ನಮ್ಮ ಟೀಮು ಸೋತ್ವಿ. ಯಾಕಂದರೆ ಫೈನಲ್ ಆಗಿ ಅವ್ರು ನಾವು ಜಾಸ್ತಿ ಯಾವುದು ಮೂವೀಸ್ ನೇಮು ನಮಗೆ ಆ್ಯಕ್ಟ್ ಮಾಡೋದು ಹೇಳಕ್ಕೆ ಬರಲಿಲ್ಲ. ಅವರು ಒಂದು 3-4 ಪಾಯಿಂಟ್ಸ್ ಜಾಸ್ತಿನೇ ಅವರು ಗೆದ್ದರು, ರಾಜ್ಕುಮಾರ್ ಟೀಮ್ ಗೆದ್ದರು, ನಮ್ಮ ಟೀಮ್ ಸೋತ್ವಿ. ಫೈನಲಿ ಏನು ಮಾಡೋಕ್ಕಾಗಲ್ಲ, ಫ್ಯಾಮಿಲಿ ಫನ್ ಅಲ್ವಾ, ಫ್ಯಾಮಿಲಿ ಫನ್ ಗೇಮ್ ಇದು. ಸೊ ಅದು ಗೆಲುವು ಇದ್ದಿದೆ, ಇದು ಬೇಜಾರೇನಿಲ್ಲ, ಇದು ಫನ್ನಿಯಾಗಿ ಆಡಿದ್ದು ಗೇಮ್ಸ್ ಅಲ್ವಾ. ಫೈನಲಿ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಮಧ್ಯಾಹ್ನ ಮಾಡಿದ ಬಿರಿಯಾನಿನೇ ಇತ್ತು, ಅದ್ರ ಜೊತೆ ಚಿಕನ್ ಗೊಜ್ಜಿತ್ತು, ಪರೋಟ ಇತ್ತು. ಎಲ್ಲ ಊಟ ಮಾಡಾದ್ಮೇಲೆ ಎಲ್ಲಡಿಕೆ ಹಾಕೋತಾ ಇದೀವಿ ಎಲ್ಲ ಕುತ್ಕೊಂಡು ಫ್ಯಾಮಿಲಿ. ಹಾಕೊಂಡ್ರೆ ಜೀರ್ಣ ಆಗುತ್ತೆ ಅಂತಾರೆ, ನಾನ್ ವೆಜ್ ಆಗ್ಲಿ ವೆಜ್ ಆಗ್ಲಿ. ಜಾಸ್ತಿ ಬಾಣಂತಿಲಿ ಬಾಣಂತಿಲಿ ಮತ್ತೆ ಪ್ರೆಗ್ನೆಂಟ್ ಟೈಮಲ್ಲಿ ಎಲ್ಲಡಿಕೆ ಹಾಕೊಂಡ್ರೆ ಚೆನ್ನಾಗಿ ಆರೋಗ್ಯ ಸಕ್ಕರೆ ಆಗುತ್ತೆ ಅಂತ. ಏನೋ ಊಟ ಜೀರ್ಣ ಆಗುತ್ತೆ, ಸಕ್ಕರೆ ಜಾಸ್ತಿ ಆಯ್ತು, ಸಕ್ಕರೆ ಸುಂಟ ಸ್ವಲ್ಪ ಕಡಿಮೆ ಆಗಿದೆ. ಅದ್ರ ಜೊತೆಗೆ ಏನೇನ್ ಹಾಕ್ತಿದ್ದೀರಿ? ಎಲ್ಲಡಿಕೆ, ಅಡಿಕೆ, ಸುಣ್ಣ ಸ್ವಲ್ಪ ಸುಣ್ಣ, ಸಕ್ಕರೆ, ಬೇಕಾದ್ರೆ ಇದ್ರ ಜೊತೆಗೆ ಏಲಕ್ಕಿ ಕಾಯಿನು ಹಾಕೊಂಡು ತಿನ್ಬಹುದು. ನಾನು ಇದು ಸೆಕೆಂಡ್ ಟೈಮ್ ಎಲ್ಲಡಿಕೆ ಹಾಕೋತಾ ಇರೋದು, ಒಂದು ಸ್ಪಾಂಜಿಯರ್ ಮನೆಯಲ್ಲಿ ಎಲ್ಲಡಿಕೆ ಹಾಕೊಂಡಿದ್ದೆ. ನೆಕ್ಸ್ಟ್ ಬಿಡನ ಸ್ವೀಟ್ ಬಿಡ ನಿಮ್ಮ ಸೂಪರ್ ಆಗಿದೆ, ಸ್ವೀಟ್ ಆಗಿ, ಕಾರವಾಗಿ, ಒಬ್ರು ಒಬ್ರು ಆಗಿ. ಹೀಗೆ ನಮ್ಮ ಫ್ಯಾಮಿಲಿ ಯಾವಾಗ ಯಾವ ಫಂಕ್ಷನ್ಗೆ ಸೇರಿದ್ರು, ಇನ್ನೂ ತುಂಬ ಜನ ಇದ್ದಾರೆ, ನಮ್ಮ ತಂಗಿದೀರ್ ಬಂದಿಲ್ಲ, ನಮ್ಮ ಆಂಟಿದೀರ್ ಬಂದಿಲ್ಲ, ಇನ್ನೂ ಎಲ್ಲರೂ ಸೇರಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಮಾತಾಡಬೇಕಾದ್ರೆ ಲೇಟ್ ನೈಟ್ವರೆಗೂ ಗೇಮ್ಸ್ ಆಡ್ತೀವಿ, ಫನ್ನಾಗಿ ಮಾತಾಡ್ಕೊಂಡು ಕೂತ್ಕೋತೀವಿ. ಇಲ್ಲ ಅಂದರೂ ಒಂದು 2 ನೈಟ್ 2:30 ಆಗಿರುತ್ತೆ ನಾವು ಮಲ್ಕೊಳ್ಳೋ ಹೊತ್ತಿಗೆ, 2 ಗಂಟೆನಾದ್ರೂ ರಾತ್ರಿ 2 ಗಂಟೆ ಆಗಿರುತ್ತೆ ನಾವು ಮಲ್ಕೊಳ್ಳೋ ಹೊತ್ತಿಗೆ ಎಲ್ಲರೂ ಜೊತೆಲಿದ್ದಾಗ. ಹಿಂಗೆ ಗೇಮ್ಸ್ ಆಡೋದು, ಮಾತುಕತೆ ಆಡೋದು, ಹರಟೆ ಹೊಡೆಯೋದು, ಜೋಕ್ಸ್ ಮಾಡೋದು, ಈಗ ಇದೇ ಫನ್ ಆಗಿರುತ್ತೆ ನಮ್ಮ ಫ್ಯಾಮಿಲಿ ಪೂರ್ತಿ. ಹಾಗೆ ಊಟ ಎಲ್ಲ ಮುಗಿಸಿದ್ವಿ. ಇಷ್ಟೇ ಇವತ್ತಿನ ವೀಡಿಯೋ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಫ್ಯಾಮಿಲಿ ಗೇಮ್ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್ ಬಾಯ್.